ನಮಸ್ಕಾರ. ಮೈಸೂರು ಪುರಿ ಉಪಯೋಗಿಸಿ ಮೈಸೂರಿನ ರಸ್ತೆಗಳಲ್ಲಿ ಮಾರುವಂಥ ಮೈಸೂರು ಚುರುಮುರಿ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲು ಕಾಲೇಜಿಂದ ಬಂದಾಗ ಮಾಡ್ಕೊಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೀ ಮತ್ತು ಕಾಫಿ ಜೊತೆ ತಿನ್ನಕ್ಕೆ ಒಳ್ಳೆ ಮಜಾ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಂ ದಪ್ಪದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮಸಾಲೆ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಮತ್ತು ಅಚ್ಚಖಾರದ ಪುಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಒಂದು 2 ಚಮಚ ಎಣ್ಣೆ ಸಾಕಾಗತ್ತೆ. ಮತ್ತು ನಾನು ಮೈಸೂರು ಪುರಿ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಫ್ರೆಶ್ ಆದ ಗರಿಗರಿ ಪುರಿ ತೊಗೊಳ್ಬೇಕು. ಪುರಿ ಮೆತ್ತಗಾಗಿದ್ದರೆ ಚುರುಮುರಿದು ಒಂದು ಸ್ವಲ್ಪನೂ ರುಚಿ ಬರಲ್ಲ. ಈಗ ಚುರುಮುರಿ ಕಲಸೋಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ದೊಡ್ಡದಾಗಿದ್ದರೆ ಕಲಸೋದು ತುಂಬ ಸುಲಭ ಆಗುತ್ತೆ. ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಹೆಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ತುರಿದ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಮಸಾಲೆ ಕಡಲೆಕಾಯಿ ಹಾಕ್ತೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಪುರಿನಲ್ಲಿ ಈಗಾಗಲೇ ಉಪ್ಪಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು. ನಾನು ಅಚ್ಚಖಾರದ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟನ್ನು ಮಾಡಿಬಿಟ್ಟು ಅದನ್ನು ಒಂಚೂರು ಹಾಕ್ಬೋದು. ಎರಡನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೋದು. ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹೆಣ್ತಾ ಇದ್ದೀನಿ. ನಿಂಬೆ ರಸ ಮಾತ್ರ ಖಂಡಿತ ಮಿಸ್ ಮಾಡದೆ ಹಾಕಬೇಕು. ಈಗ ಮುಖ್ಯವಾಗಿ 2 ಚಮಚ ಎಣ್ಣೆ ಹಾಕಬೇಕು. ಈ ಎಣ್ಣೆ ಮಾತ್ರ ಖಂಡಿತ ಮಿಸ್ ಮಾಡದೆ ಹಾಕಿ. ಸಾಧ್ಯವಾದಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡ್ರೆ ತುಂಬಾ ಒಳ್ಳೆಯ ಘಮ ಬರುತ್ತೆ ಚುರುಮುರಿಗೆ. ಅಕಸ್ಮಾತ್ ಕಡಲೆಕಾಯಿ ಎಣ್ಣೆ ಇಲ್ಲ ಅಂದರೆ ಬೇರೆ ಯಾವ ಎಣ್ಣೆ ಇದೆ ಅದನ್ನೇ ಹಾಕ್ಬೋದು. ನಾವು ಮೊದಲು ಮಸಾಲೆಗಳನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಕೊನೆಯಲ್ಲಿ ಪುರಿ ಹಾಕಿ ಕಲಸ್ಬೇಕು. ಮತ್ತು ಪುರಿ ಹಾಕಿ ಕಲಸಿದ ತಕ್ಷಣವೇ ತಿನ್ನಬೇಕು, ಇಲ್ಲಾಂದರೆ ಮಸಾಲೆ ಜೊತೆ ಪುರಿ ಎಲ್ಲ ಬೆರೆತು ಮೆತ್ತಗಾಗ್ಬಿಡುತ್ತೆ, ಅಷ್ಟು ರುಚಿ ಇರಲ್ಲ. ನೀವಿಲ್ಲಿ ಬೇಕಾದರೆ ಒಂದು ಸ್ವಲ್ಪ ಹೆಚ್ಚಿರೋ ಟೊಮೆಟೋನು ಹಾಕಬಹುದು. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸಿ ಆಗಿದೆ, ಇದಕ್ಕೆ ನಾನು ಪುರಿ ಹಾಕ್ತಾ ಇದ್ದೀನಿ. ಪುರಿ ಮಾತ್ರ ಗರ್ಗರಿ ಇರಲಿ, ಅಷ್ಟು ಗರ್ಗರಿ ಇಲ್ಲ ಅನ್ಸಿದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ ಆಗ ಪರವಾಗಿಲ್ಲ. ಈಗ ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಚುರುಮುರಿ ಅಂಗಡಿಗಳಲ್ಲಿ ನೋಡಿರ್ಬೋದು ಅವರು ಹೇಗೆ ಬೇಗ ಬೇಗ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಅಂತ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚುರುಮುರಿ ಸಿದ್ಧವಾಗುತ್ತೆ. ನಿಮ್ಮಲ್ಲಿ ಯಾರ್ಯಾರಿಗೆ ಮೈಸೂರು ಪುರಿದು ಚುರುಮುರಿ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.